ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಯೋಗಶಾಲಾ ಹೊನ್ನಾವರ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂದರ್ಭಗಳು ಬಂದಾಗ ಅಥವಾ ಯಾರಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅವರಲ್ಲಿ ಓ ಹೈ ಕೊಲೆಸ್ಟ್ರಾಲ್ ಇತ್ತು ತುಂಬಾ ಅವನ್ ಕೊಬ್ಬಿನ ಅಂಶವನ್ನ ಸೇವನೆ ಮಾಡ್ತಾ ಇದ್ದ ಅದಕ್ಕೋಸ್ಕರ ಅವನಲ್ಲಿ ಹೈ ಕೊಲೆಸ್ಟ್ರಾಲ್ ಇತ್ತು ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಎಕ್ಸಸೈಸ್ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ ಸೆಡೆಂಟರಿ ಲೈಫ್ ಸ್ಟೈಲ್ ಇತ್ತು ಮಾಡ್ಲಿಲ್ಲ ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಯ್ತು ಇಂತಹ ಊಹಾಪೋಹಗಳನ್ನ ನಾವು ಜಾಸ್ತಿ ಕೇಳ್ತಾ ಹೋಗ್ತಿವಿ ಅದ್ರಲ್ಲಿ ಸತ್ಯ ಕೂಡ ಇದೆ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳದೆ ಹೋದ್ರೆ ಅಥವಾ ಹೈ ಫ್ಯಾಟ್ ಕಂಟೆಂಟ್ ಇರುವಂತಹ ಆಹಾರವನ್ನ ಸೇವನೆ ಮಾಡಿದ್ರೆ ಜಾಸ್ತಿ ಕೊಲೆಸ್ಟ್ರಾಲ್ ಅಂಶ ನಮ್ಮ ಬ್ಲಡ್ ಅಲ್ಲಿ ಕಲೆಕ್ಟ್ ಆಗಿದ್ರೆ ಆಬ್ವಿಯಸ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆದರೆ ಇದ್ರೆಲ್ಲದರ ಜೊತೆ ಜೊತೆಗೆ ಇನ್ನೂ ಒಂದು ಕಾರಣ ಇದೆ ನಮ್ಮ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಅದೇನು ಅಂತಂದರೆ ಅದೇ ನಮ್ಮ ಯೂರಿಕ್ ಆಸಿಡ್ ಕಂಟೆಂಟ್ ಯೂರಿಕ್ ಆಸಿಡ್ ಕಂಟೆಂಟ್ ನಮ್ಮಲ್ಲಿ ಜಾಸ್ತಿ ಆದಾಗ ಅದು ಕೂಡ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಒಂದು ಕಾರಣೀಭೂತ ಅಂಶ ಆಗತ್ತೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ ಸಾಮಾನ್ಯವಾಗಿ ನಾವು ಯೂರಿಕ್ ಆಸಿಡ್ ಅಂದ ತಕ್ಷಣ ನಮ್ಗೆ ಗೌಟ್ ಆಗಿದೆ ಅಥವಾ ಜಾಯಿಂಟ್ ಪೇಯ್ನ್ ಬರ್ತಾ ಇದೆ ಅಂತಂದಾಗ ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಯೂರಿಕ್ ಆ್ಯಸಿಡ್ ಅನ್ನ ಚೆಕ್ ಮಾಡಿಸಿ ನೋಡಿ ಅಂತ ಹೇಳಿ ಹೇಳ್ತಾರೆ ಆವಾಗ ಅಕಸ್ಮಾತ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂತಂದ್ರೆ ಅವಾಗ ಪೇನ್ ಕಿಲ್ಲರ್ಸ್ ಅನ್ನ ಅಡ್ವೈಸ್ ಮಾಡ್ತಾ ಹೋಗ್ತಾರೆ ನೋವನ್ನು ಕಡಿಮೆ ಮಾಡೋದಕ್ಕೆ ಯಾಕಂತಂದ್ರೆ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಅದು ಅಕಸ್ಮಾತ್ ನಮ್ಮ ಜಾಯಿಂಟ್ಸ್ ಅಲ್ಲಿ ಅಕ್ಯುಮುಲೇಟ್ ಆಯ್ತು ಅಂತಂದ್ರೆ ಗೌಟ್ ಅನ್ನೋ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಲ್ವಾ ಯಾಕಂದ್ರೆ ಅಕಸ್ಮಾತ್ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಅದು ನಮ್ಮ ಜಾಯಿಂಟ್ಸ್ ಅಲ್ಲಿ ಅಕ್ಯುಮುಲೇಟ್ ಆಯ್ತು ಅಂತಂದ್ರೆ ಗೌಟ್ ಅನ್ನೋ ಅಂತಹ ಒಂದು ಸಮಸ್ಯೆ ಉದ್ಭವ ಆಗತ್ತೆ ಈ ಗೌಟ್ ಆದಾಗ ಅಥವಾ ಗೌಟಿ ಆರ್ಥ್ರೈಟಿಸ್ ಆದಾಗ ಏನಾಗತ್ತೆ ಅಂತಂದ್ರೆ ಆ ಜಾಯಿಂಟ್ ಬಾತ್ಕೊಳತ್ತೆ ಊದ್ಕೊಳತ್ತೆ ಉಬ್ಬಿರುತ್ತೆ ಮತ್ತೆ ಬಿಸಿಯಾಗಿರುತ್ತೆ ಕಲರ್ ಚೇಂಜ್ ಆಗುತ್ತೆ ಅದರಲ್ಲಿ ತುಂಬಾ ಸ್ಟಿಫ್ನೆಸ್ ಇರುತ್ತೆ ಹಾಗೇನೆ ನೋವು ಅತ್ಯಧಿಕ ಪ್ರಮಾಣದಲ್ಲಿ ಬರ್ತಾ ಹೋಗುತ್ತೆ ಇದೆಲ್ಲ ಒಂದು ಆ ಗೌಟಿ ಆರ್ಥ್ರೈಟಿಸ್ನ ಲಕ್ಷಣಗಳು ಅಲ್ವಾ ಹಾಗಾಗಿ ಪೇನ್ ಕಿಲ್ಲರ್ಸ್ ಅನ್ನ ತಗೊಂಡು ಆ ಒಂದು ಗೌಟಿ ಆರ್ಥ್ರೈಟಿಸ್ ಅನ್ನ ಕಡಿಮೆ ಮಾಡೋದಕ್ಕೆ ಕನ್ವೆನ್ಷನಲ್ ಡಾಕ್ಟರ್ಸ್ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆದ್ರೆ ಇದು ನಮ್ಗೆ ಎದುರಿಗೆ ಕಾಣುವಂತಹ ಸಮಸ್ಯೆ ಯಾವಾಗ ಯೂರಿಕ್ ಆಸಿಡ್ ನಮ್ಮ ಜಾಯಿಂಟ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೋ ಗೌಟಿ ಆರ್ಥರೈಟಿಸ್ ಆಗುತ್ತೋ ಇದು ಒಂದು ಉತ್ತಮ ಸೈನ್ ಅಂತ ನಾನು ಹೇಳ್ತೀನಿ ಯಾಕೆ ಗೊತ್ತಾ ಅಕಸ್ಮಾತ್ ಅಟ್ಲೀಸ್ಟ್ ನಮ್ಗೆ ಕಾಣಿಸ್ತಾ ಇದೆ ಅದು ನಮ್ಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ನಾವು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು ಆದ್ರೆ ಅಕಸ್ಮಾತ್ ಯಾವುದೇ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇಲ್ದೇನೆ ಅದು ಜಾಯಿಂಟ್ಸಲ್ಲಿ ಅಲ್ಲಿ ಅಕ್ಯುಮುಲೇಟ್ ಆಗದೆ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಅಕ್ಯುಮುಲೇಟ್ ಆಯಿತು ಅಂತಂದ್ರೆ ಅದನ್ನ ನಾವು ಅಸಿಂಪ್ಟಮ್ಯಾಟಿಕ್ ಹೈಪರ್ ಯೂರಿಸೆಮಿಯಾ ಅಂತ ಹೇಳ್ತೀವಿ ಅದೇನ್ ಮಾಡತ್ತಪ್ಪ ಅಂತಂದ್ರೆ ಲಿಮಿನಲ್ಲಿ ಆ ನಮ್ಮ ಬ್ಲಡ್ ವೆಸಲ್ ಒಳಗಡೆಯ ಭಾಗದಲ್ಲಿ ಆ ಒಂದು ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗಿಬಿಟ್ಟು ಲುಮೆನ್ ಕಡಿಮೆ ಮಾಡುತ್ತೆ ಆ ಒಂದು ಲುಮೆನ್ ವಿಡ್ತ್ ಅಂತ ಹೇಳ್ತೀವಲ್ಲ ಬ್ಲಡ್ ವೆಸಲ್ನ ಒಳಗಡೆ ಇರುವಂತಹ ಒಂದು ಜಾಗವನ್ನು ಫಿಲ್ ಅಪ್ ಮಾಡ್ತಾ ಬರುತ್ತೆ ಆವಾಗ ಏನಾಗುತ್ತೆ ಒತ್ತಡ ಹೆಚ್ಚಾಗುತ್ತೆ ನಮ್ಗೆ ಅದು ಒಂದು ದೊಡ್ಡ ರೀಸನ್ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ ಅಲ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ರಲ್ಲಿ ಈ ಒಂದು ಯೂರಿಕ್ ಆಸಿಡ್ನ ಪ್ರಮಾಣ ಹೆಚ್ಚಾಗುವಂಥದ್ದು ಸ್ಪೆಷಲಿ ಅಸಿಂಪ್ಟಮ್ಯಾಟಿಕ್ ಯಾವುದೇ ಸಿಂಪ್ಟಮ್ಸ್ಗಳು ಇಲ್ಲದೆ ಇರೋದು ಒಂದು ಆ ಯೂರಿಕ್ ಆಸಿಡ್ ಹೆಚ್ಚಾಗೋದು ಹೆಚ್ಚಾಗೋ ಸಮಸ್ಯೆ ಇದೆಯಲ್ಲ ಅದು ತುಂಬಾ ವ್ಯಾಪಕವಾಗಿ ಹೆಚ್ಚಾಗ್ತಾ ಇರುವಂತಹ ಒಂದು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರುವಂತಹ ಒಂದು ಸಮಸ್ಯೆ ಇದಕ್ಕೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ನಾರ್ಮಲಿ ಬ್ಲಡ್ ಟೆಸ್ಟ್ನೆಲ್ಲ ಮಾಡಾದ್ಮೇಲೆ ಅಥವಾ ಯೂರಿಕ್ ಆಸಿಡ್ ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾದ್ಮೇಲೆ ಕನ್ವೆನ್ಷನಲ್ ಡಾಕ್ಟರ್ಸ್ ಹತ್ರ ಹೋದಾಗ ಅಥವಾ ನಮ್ಮಲ್ಲಿ ಯಾವುದೇ ಡಾಕ್ಟರ್ ಹತ್ರ ಹೋದಾಗ ನಾವು ಪ್ರೋಟೀನ್ ಅನ್ನ ತಗೊಳ್ಬೇಡಿ ಪ್ರೋಟೀನ್ ಅನ್ನ ಕಡಿಮೆ ಮಾಡ್ಬಿಡಿ ನೀವು ಸೇವಿಸ್ಲಿಕ್ಕೆ ಹೋಗ್ಬೇಡಿ ಅನ್ನೋ ಒಂದು ನೋಷನ್ ಇದೆ ಅಲ್ವಾ ಆದ್ರೆ ಎಲ್ಲ ಪ್ರೋಟೀನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಾವು ಯೂರಿಕ್ ಆಸಿಡ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ಪೆಸಿಫಿಕ್ ಟೈಪ್ ಆಫ್ ನ್ಯೂಕ್ಲಿಯೋಟೈಡ್ ಒಂದಿದೆ ಸ್ಪೆಸಿಫಿಕ್ ಟೈಪ್ ಆಫ್ ಅಮೈನೋ ಆಸಿಡ್ ಅಥವಾ ಒಂದು ನ್ಯೂಕ್ಲಿಯೋಟೈಡ್ ಇದೆ ಅದನ್ನು ಕಡಿಮೆ ಮಾಡೋದ್ರಿಂದ ಮಾತ್ರ ನಾವು ಯೂರಿಕ್ ಆಸಿಡ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಏನಪ್ಪಾ ಅಂತ ಕೇಳಿದರೆ ಪ್ಯೂರಿನ್ಸ್ ಅಂತ ಕರಿತೀವಿ ಅವಕ್ಕೆ ಈ ಪ್ಯೂರಿನ್ ಇಂದಾಗಿ ನಮಗೆ ಯೂರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ಯೂರಿಕ್ ಆ್ಯಸಿಡ್ ಹೆಚ್ಚಳವಾದಾಗ ನಮ್ಮಲ್ಲಿ ಆರ್ಟ್ರಿಗಳಲ್ಲಿ ಬ್ಲಾಕೇಜ್ ಉಂಟಾಗತ್ತೆ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಗೊತ್ತಾಯ್ತಲ್ವಾ ಸೊ ಈ ಪ್ಯೂರಿನ್ ಅಂಶವಿರುವಂತಹ ಆಹಾರ ಪದಾರ್ಥಗಳನ್ನು ಮಾತ್ರ ಕಡಿಮೆ ಮಾಡಿದ್ರೆ ಸಾಕು ಎಲ್ಲ ಪ್ರೋಟೀನ್ ಸ್ಟಾಪ್ ಮಾಡೋದು ಅಥವಾ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ಜನರಲ್ಲಿ ಈ ಒಂದು ಭಯ ಇದೆ ಏನು ಯೂರಿಕ್ ಆ್ಯಸಿಡ್ ಹೆಚ್ಚಳ ಇದೆ ಅಥವಾ ಗೌಟಿ ಆರ್ಥರೈಟಿಸ್ ಆಗಿದೆ ಅಂತ ಅಂದ ತಕ್ಷಣ ಪ್ರೋಟೀನ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಆದರೆ ಸಮಸ್ಯೆ ಎಲ್ಲಾಗೋದು ಗೊತ್ತಾ ಎಲ್ಲ ಪ್ರೋಟೀನ್ ನಾವು ಸ್ಟಾಪ್ ಮಾಡ್ತಾ ಬಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಪ್ರೋಟೀನ್ ಹಲವಾರು ಫಂಕ್ಷನ್ಸ್ ಗಳಿಗೆ ನಮ್ಮ ಶರೀರಕ್ಕೆ ಬೇಕು ಅಲ್ವಾ ಆದರೆ ನಾವು ಪ್ರೋಟೀನ್ ಸ್ಟಾಪ್ ಮಾಡಿಬಿಟ್ರೆ ಉಳಿದ ಎಲ್ಲ ಫಂಕ್ಷನ್ಸ್ಗಳು ನಡೆಯೋದಿಲ್ಲ ಅದು ಅಸಾಧ್ಯ ಆಗ್ಬಿಡತ್ತೆ ಹಾಗಾಗಿ ನಾವೇನ್ ಮಾಡಬೇಕು ಈ ಸ್ಪೆಸಿಫಿಕ್ ನ್ಯೂಕ್ಲಿಯೋಟೈಡ್ ಏನಿದೆ ಪ್ಯೂರಿನ್ ಅನ್ನುವಂತಹ ಅಂಶವಿರುವಂತಹ ಒಂದು ಆಹಾರ ಪದಾರ್ಥಗಳನ್ನ ಆದಷ್ಟು ನಮ್ಮ ಶರೀರಕ್ಕೆ ಹೋಗದೆ ಇರೋ ಹಾಗೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಸೇವನೆಯನ್ನ ಮಾಡಿದಾಗ ಯೂರಿಕ್ ಆಸಿಡ್ ಪ್ರಮಾಣವನ್ನ ನಾವು ಕಡಿಮೆ ಮಾಡಬಹುದು ಹಾಗಾದ್ರೆ ಪ್ಯೂರಿನ್ ಹೇಗೆ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ ಯಾವುದ್ರಲ್ಲಿ ಹೆಚ್ಚು ಪ್ಯೂರಿನ್ ಇದೆ ಯಾವುದ್ರಲ್ಲಿ ಕಡಿಮೆ ಪ್ಯೂರಿನ್ ಇದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ ಮೇಡಮ್ ಅಂತ ಹೇಳಿ ನೀವು ಕೇಳ್ಬೋದು ಅಲ್ವಾ ಇವಾಗ ಎಲ್ಲ ನಾನ್ ವೆಜ್ ಐಟಮ್ಸ್ಗಳಲ್ಲಿ ಅಥವಾ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಈ ಪ್ಯೂರಿನ್ ಜಾಸ್ತಿ ಇರೋದಿಲ್ಲ ಸಾಮಾನ್ಯವಾಗಿ ವೆಜ್ನವರಿಗೆ ಸ್ಪೆಷಲಿ ಹೆಚ್ಚು ಭಯ ಇರುತ್ತೆ ಯಾಕಂತಂದ್ರೆ ವೆಜ್ ತಿನ್ಬೇಡಿ ಅಂತ ಹೇಳ್ತಾರೆ ಬೇಳೆಕಾಳುಗಳನ್ನ ತಿನ್ಬೇಡಿ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಆದರೆ ಪ್ಯೂರಿನ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ಯಾವ್ದಾವುದಪ್ಪ ಅಂತಂದ್ರೆ ರೆಡ್ ಮೀಟ್ ಎಲ್ಲ ಏನು ಪ್ರಾಣಿಗಳ ಮಾಂಸ ಏನಿದೆ ರೆಡ್ ಮೀಟ್ ಅಂತ ಏನು ಕರಿತೀವಿ ಅದನ್ ಅದರಲ್ಲಿ ಪ್ಯೂರೆನ್ಸ್ ಜಾಸ್ತಿ ಇರುತ್ತೆ ಹಾಗೆ ಮೀನುಗಳು ಫಿಶ್ ಅಲ್ಲಿ ಪ್ಯೂರಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ನಟ್ಸ್ ಅಂಡ್ ಸೀಡ್ಸಲ್ಲಿ ಅಲ್ಲಿ ದ್ವಿದಳ ಧಾನ್ಯಗಳು ಅಂತ ಏನು ಕಳಿತೀವಿ ಪಲ್ಸಸ್ ಈ ಪಲ್ಸಸ್ ಅಲ್ಲಿ ಪ್ಯೂರಿನ್ ಕಂಟೆಂಟು ಜಾಸ್ತಿ ಇರುತ್ತೆ ಹಾಗಾಗಿ ಇಂತಹ ಆಹಾರಗಳನ್ನು ಮಾತ್ರ ಈ ಆಹಾರಗಳ ಸೇವನೆಯನ್ನು ಕಡಿಮೆ ಮಾಡಿದ್ರೆ ಸಾಕು ಅದರ ಹೊರತಾಗಿ ಎಲ್ಲದನ್ನು ಕಡಿಮೆ ಮಾಡಬೇಕಾಗಿಲ್ಲ ಕಮ್ಮಿ ಪ್ಯೂರಿನ್ ಇರುವಂತಹ ಆಹಾರ ಪದಾರ್ಥಗಳು ಯಾವುದು ಹಾಲು ಮೊಟ್ಟೆ ಮೊಸರು ಮಜ್ಜಿಗೆ ಹಾಗೇನೆ ನಾನು ಪಲ್ಸಸ್ ಅನ್ನ ಬೇಡ ಅಂತ ಹೇಳ್ತಾ ಇದೆ ಅಥವಾ ಅದರ ಕಮ ಕಡಿಮೆ ಪ್ರಮಾಣ ಸೇವನೆ ಮಾಡಬೇಕು ಅಂತ ಹೇಳ್ತಿದ್ದೆ ಆದರೆ ಈ ಚೆನ್ನಾಗಿರುತ್ತಲ್ಲ ಕಡಲೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಪ್ಯೂರಿನ್ ಪ್ರಮಾಣ ತಕ್ಕ ಮಟ್ಟದಲ್ಲಿ ಕಡಿಮೆನೇ ಇರುತ್ತೆ ಹಾಗಾಗಿ ವಾರದಲ್ಲಿ ಒಂದೆರಡು ಸಲ ಅದನ್ನು ಸೇವನೆಯನ್ನು ಮಾಡಬಹುದು ಎಲ್ಲ ದ್ವಿದಳ ಧಾನ್ಯಗಳನ್ನು ಕಂಪೇರ್ ಮಾಡಿ ಅಥವಾ ಪಲ್ಸಸ್ ಅನ್ನ ಕಂಪೇರ್ ಮಾಡಿದರೆ ಹಾಗಾಗಿ ಇಂತಹ ಆಹಾರಗಳನ್ನು ಹಾಲಿನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಥವಾ ಮೊಟ್ಟೆಯಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮೊಸರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮಜ್ಜಿಗೆಯಲ್ಲಿ ಇರುತ್ತೆ ಈ ಎಲ್ಲ ಆಹಾರಗಳಲ್ಲಿ ಪ್ರೋಟೀನ್ ಜಾಸ್ತಿ ಇದ್ರೂ ಪ್ಯೂರಿನ್ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅತ್ಯಂತ ಲೋ ಇರುತ್ತೆ ಹಾಗಾಗಿ ಈವನ್ ಪನೀರನ್ನು ಉಪಯೋಗಿಸಬಹುದು ಪನೀರಲ್ಲಿ ಸಹ ಲೋ ಪ್ಯೂರಿನ್ ಫುಡ್ ಅದೊಂದು ಹಾಗಾಗಿ ಇವೆಲ್ಲ ಆಹಾರಗಳನ್ನ ನೀವು ಆರಾಮಾಗಿ ಏನೂ ಭಯ ಇಲ್ಲದೆ ಸೇವನೆಯನ್ನ ಮಾಡಬಹುದು ಹಾಗಾಗಿ ಪ್ರೋಟೀನನ್ನೇ ಬಿಟ್ಟು ಬಿಡಬೇಕು ಅಂತಲ್ಲ ಪ್ಯೂರಿನ್ ಅಂಶವನ್ನ ಕಡಿಮೆ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದಾಗ ಈ ಒಂದು ಆ ಯೂರಿಕ್ ಆ್ಯಸಿಡ್ ಹೆಚ್ಚಳ ಆಗೋದನ್ನ ಕಡಿಮೆ ಮಾಡ್ಕೊಳ್ಬೋದು ಹಾರ್ಟ್ ಅಟ್ಯಾಕ್ ಕೂಡ ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತೇನೆ ಹಾಗಾದ್ರೆ ಈ ಪ್ಯೂರಿನ್ ಅಥವಾ ಯೂರಿಕ್ ಆ್ಯಸಿಡ್ ಆಸ್ ಎ ಹೋಲ್ ಯೂರಿಕ್ ಆ್ಯಸಿಡ್ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಯಾವ ಯಾವ ವಿಧಾನಗಳನ್ನು ಅನುಸರಿಸಬಹುದು ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನಾನೀಗ ಆಲ್ರೆಡಿ ಹೇಳ್ದಂಗೆ ಪ್ಯೂರಿನ್ ಕಡಿಮೆ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆಯನ್ನ ಮಾಡಬೇಕು ಹೆಚ್ಚಿರೋ ಪ್ಯೂರಿನ್ ಹೆಚ್ಚಿರೋ ಆಹಾರ ಪದಾರ್ಥಗಳನ್ನ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಆವಾಗ ಯೂರಿಕ್ ಆಸಿಡ್ ಕಡಿಮೆ ಆಗತ್ತೆ ಅದು ಒಂದಾದ್ರೆ ಏನಪ್ಪಾ ಕೇಳಿದ್ರೆ ಈ ಒಂದು ಯೂರಿಕ್ ಆಸಿಡ್ ಏನಿದೆ ಅಲ್ಲ ಅದು ನಮ್ಮ ಶರೀರದಿಂದ ಹೊರಗೆ ಹೋಗ್ಬೇಕು ಎಕ್ಸ್ಕ್ರಿ ಎಕ್ಸ್ಕ್ರೀಟ್ ಆಗಿ ಹೋಗ್ಬಿಡ್ಬೇಕು ಹೆಚ್ಚಿಗೆ ಆದಂತಹ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅದು ಉಪಯೋಗಿಸ್ಕೊಳತ್ತೆ ಅಕಸ್ಮಾತ್ ಅದು ಹೆಚ್ಚಿಗೆ ಪ್ರಮಾಣದಲ್ಲಿದ್ರೆ ಅದು ಹೊರಗಡೆ ಹೋಗ್ಬೇಕು ಈ ಹೊರಗಡೆ ಹೋಗದೆ ಬ್ಲಾಕೇಜ್ ಏನಾಗಿರುತ್ತಲ್ವಾ ಆ ಬ್ಲಾಕೇಜ್ ಇಂದಾಗಿನೇ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭವಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಎಕ್ಸ್ಕ್ರೀಷನ್ ಕಡೆ ಅಥವಾ ಶರೀರದಿಂದ ಹೆಚ್ಚಾಗಿರುವಂತಹ ಯೂರಿಕ್ ಆಸಿಡ್ ಅನ್ನು ಹೊರಗೆ ಹಾಕೋದ್ರ ಕಡೆ ಜಾಸ್ತಿ ಗಮನ ಕೊಡಬೇಕು ಅದಕ್ಕೆ ಏನ್ ಮಾಡಬಹುದು ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಜಾಸ್ತಿ ನೀರನ್ನು ಕುಡಿಬೇಕು ಹೆಚ್ಚು ಹೆಚ್ಚು ಯೂರಿಕ್ ಆಸಿಡ್ ನಮ್ಮಲ್ಲಿ ಯೂರಿನ್ನ ಮುಖಾಂತರ ಅಥವಾ ಮೂತ್ರದ ಮುಖಾಂತರವಾಗಿ ಹಾಗೆ ಬೆವರಿನ ಮುಖಾಂತರವಾಗಿ ನಮ್ಮ ಶರೀರದಿಂದ ಹೊರಗೆ ಹೋಗುತ್ತೆ ಮುಖ್ಯವಾಗಿ ಮೂತ್ರದ ಮುಖಾಂತರವಾಗಿ ಹೊರಗೆ ಹೋಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಹೆಚ್ಚು ಹೆಚ್ಚು ನೀರನ್ನು ಕುಡಿಬೇಕು ನೀರನ್ನು ಕುಡಿಯೋದು ಅಂದ ತಕ್ಷಣ ಬರೀ ಎಲ್ಲರೂ ಹೇಳ್ತಾರೆ ನೀರು ಕುಡಿಬೇಕು ಅದು ಹೈಡ್ರೇಷನ್ ಮಾಡತ್ತೆ ಅದಕ್ಕೆ ಒಳ್ಳೇದು ಇದಕ್ಕೆ ಒಳ್ಳೇದು ಅಂತ ಹೇಳಿ ನೋಡಿ ಎಂತೆಂತ ಪರಿಸ್ಥಿತಿಗಳಲ್ಲಿ ನೀರು ನಮಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ನಿರ್ ನಿದರ್ಶನ ಅಲ್ವಾ ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಹೆಚ್ಚಾಗಿ ಅಕ್ಯುಮುಲೇಟ್ ಆಗಿರುವಂತಹ ಯೂರಿಕ್ ಆಸಿಡ್ ನಮ್ಮ ಶರೀರದಿಂದ ಹೊರಗೆ ಪಾಸ್ ಆಗೋದಕ್ಕೆ ಸಹಾಯವನ್ನ ಮಾಡತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತೀವಿ ಇನ್ನು ಎರಡನೇದು ಡಯೂರೆಟಿಕ್ಸ್ ಅನ್ನ ಯೂಸ್ ಮಾಡುವಂಥದ್ದು ಡಯೂರೆಟಿಕ್ಸ್ ಅಂತಂದ್ರೆ ಏನು ಮೂತ್ರವನ್ನ ಹೆಚ್ಚು ಮಾಡುವಂತಹ ಆಹಾರ ಪದಾರ್ಥಗಳಿಗೆ ನಾವು ಡಯುರೆಟಿಕ್ಸ್ ಅಂತ ಕರಿತೀವಿ ಸೊ ನಮ್ಮ ಶರೀರದಿಂದ ಕಶ್ಮಲಗಳೆಲ್ಲ ಹೊರಗೆ ಹೊರಟು ಹೋಗ್ಬೇಕು ಅದಕ್ಕೆ ಸಹಾಯವನ್ನ ಮಾಡುವಂತಹ ಆಹಾರ ಪದಾರ್ಥಗಳು ಯಾವ್ದಪ್ಪ ಮುಖ್ಯವಾಗಿ ಸಬ್ಜಾ ಸೀಡ್ಸ್ ಸಬ್ಜಾ ಸೀಡ್ಸ್ ಅಂದ್ರೆ ನಮ್ಮ ಕಡೆ ಎಲ್ಲ ತಂಪಿನ ಬೀಜ ಅಂತ ಕರಿತೀವಿ ನಾವು ಅದನ್ನ ನೀರಲ್ಲಿ ನೆನೆಸಿಟ್ರೆ ಅದು ಒಂಥರ ಜೆಲ್ಲಿ ಟೈಪ್ ಆಗಿ ಉಬ್ಕೊಳತ್ತೆ ಒಂದು ಹದಿನೈದು ನಿಮಿಷ ಬಿಟ್ರೆ ಸೊ ಅನ್ ಆ ಒಂದು ಸಬ್ಜಾ ಸೀಡ್ಸ್ ಅನ್ನ ನೀವು ಜ್ಯೂಸ್ನಲ್ಲಿ ನಲ್ಲಿ ಆಗಿರಬಹುದು ಅಥವಾ ಹಾಗೆ ಸೇವನೆಯನ್ನ ಮಾಡೋದ್ರಿಂದನೂ ಇರಬಹುದು ದಿನಕ್ಕೆ ಒಂದು ಚಮಚದಷ್ಟು ಸೇವನೆಯನ್ನ ಮಾಡ್ತಾ ಹೋದ್ರೆ ಅದು ಚೆನ್ನಾಗಿ ಡೈರಿಟಿಕ್ ಫಾರ್ಮೇಷನ್ ಅನ್ನ ಮಾಡ ಅಂದ್ರೆ ಡೈರಿಟಿಕ್ ಆಗಿ ಕೆಲಸ ಮಾಡುತ್ತೆ ಶರೀರದಿಂದ ಯೂರಿಕ್ ಆಸಿಡ್ ಅನ್ನ ಹೊರಗೆ ಹಾಕೋದಕ್ಕೆ ಸಹಾಯವನ್ನ ಮಾಡುತ್ತೆ ಹಾಗೇನೇ ಕುಕುಂಬರ್ ಜ್ಯೂಸ್ ಅಥವಾ ಸೌತೆಕಾಯಿಯ ಜ್ಯೂಸ್ ಅನ್ನ ಕೂಡ ನೀವು ಸೇವನೆಯನ್ನ ಮಾಡಬಹುದು ಅದರಿಂದಾಗಿ ಅದು ಕೂಡ ಡಯೋರಿಟಿಕ್ ನಮ್ಮ ಶರೀರದಿಂದ ಕಶ್ಮಲವನ್ನ ಹೊರಗೆ ಹಾಕೋದಕ್ಕೆ ಮೂತ್ರವನ್ನು ಜಾಸ್ತಿ ಮಾಡೋದಕ್ಕೆ ಅದು ಸಹಾಯವನ್ನ ಮಾಡಿಕೊಡತ್ತೆ ಹಾಗೇನೆ ಇದೆಲ್ಲದ್ರ ಜೊತೆ ಜೊತೆಗೆ ವಿಟಮಿನ್ ಸಿ ಇರುವಂತಹ ಫ್ರೂಟ್ಸ್ಗಳನ್ನ ವಿಟಮಿನ್ ಸಿ ಹೆಚ್ಚಾಗಿ ಇರುವಂತಹ ಹಣ್ಣುಗಳ ಜ್ಯೂಸ್ ಗಳನ್ನ ಸೇವನೆಯನ್ನ ಮಾಡೋದ್ರಿಂದನೂ ಸಹ ನಾವು ನಮ್ಮ ಶರೀರದಲ್ಲಿ ಈ ಹೆಚ್ಚಾಗಿರುವಂತಹ ಯೂರಿಕ್ ಆಸಿಡ್ ಅನ್ನ ಆರಾಮವಾಗಿ ಮೂತ್ರದ ಮೂಲಕ ಹೊರಗಡೆ ಹಾಕೊಳ್ಬಹುದು ಯೂರಿಕ್ ಆಸಿಡ್ನ ಒಂದು ಪ್ರಮಾಣದಲ್ಲಿ ನಮಗೆ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಶರೀರದಲ್ಲಿ ಇಟ್ಕೊಂಡು ಹೆಚ್ಚಾಗಿರೋದನ್ನು ನಾವು ಶರೀರದಿಂದ ಹೊರಕ್ಕೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದು ಹೋಗಿ ನಮ್ಮ ಬ್ಲಡ್ ವಸಲ್ಸ್ ಅಲ್ಲಿ ಬ್ಲಾಕ್ ಆಗೋದಿಲ್ಲ ಅಥವಾ ಅದರಿಂದಾಗಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅದು ಕಡಿಮೆ ಆಗ್ತಾ ಹೋಗತ್ತೆ ಅಂತ ಹೇಳ್ಬೋದು ಅದ್ರ ಜೊತೆ ಜೊತೆಗೆ ಯೂರಿಕ್ ಆ್ಯಸಿಡ್ ಏನಿದೆ ಅಲ್ಲ ಕೆಲವೊಂದು ಇದು ಬ್ಲಡ್ ಟೆಸ್ಟ್ಗಳಲ್ಲಿ ನಾನು ನೋಡಿದ್ದೆ ಏನಪ್ಪ ಅಂತಂದರೆ ಈ ಯೂರಿಕ್ ಆ್ಯಸಿಡ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅದು ಪ್ರಾಬ್ಲಮ್ಮೇ ನಮಗೆ ಹೆಚ್ಚಿದ್ರಷ್ಟೇ ಸಮಸ್ಯೆ ಅಂತಲ್ಲ ಯೂರಿಕ್ ಆ್ಯಸಿಡ್ಡು ಈಗ ತ್ರೀ ಪಾಯಿಂಟ್ ಫೈವ್ ಟು ಸಿಕ್ಸ್ ಪಾಯಿಂಟ್ ಟು ಈ ರೇಂಜಲ್ಲಿ ಏನಾದರೂ ಯೂರಿಕ್ ಆ್ಯಸಿಡ್ ಇದೆ ಅಂತಂದರೆ ಅದು ಒಂದು ವರ್ಲ್ಡ್ ನಂಬರ್ ಒನ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ಗಳು ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಶರೀರದಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ಅಂದರೆ ವಿಷವಸ್ತುಗಳನ್ನು ಶರೀರದಿಂದ ಹೊರಗೆ ಹಾಕತ್ತೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಆ ರೇಂಜಲ್ಲಿ ಅಕಸ್ಮಾತ್ ಯೂರಿಕ್ ಆ್ಯಸಿಡ್ ಇದ್ದರೆ ಅದು ನಮ್ಮ ಶರೀರಕ್ಕೆ ಒಳ್ಳೆಯ ಫಲವನ್ನೇ ಕೊಡತ್ತೆ ಆದರೆ ಅದಕ್ಕೂ ಕಡಿಮೆ ಪ್ರಮಾಣದಲ್ಲಿದ್ದರೆ ಅದು ನಮ್ಮ ಶರೀರಕ್ಕೆ ಮತ್ತೆ ಹಾಳದ ಹಾಳು ಉಣ್ಪಿ ಉತ್ಪತ್ತಿ ಮಾಡ್ಬಿಡತ್ತೆ ಅಂತಂದರೆ ನಮ್ಮ ಆರೋಗ್ಯವನ್ನು ಹದಗೆಡಿಸುತ್ತೆ ಹಾಗಾಗಿ ಕಡಿಮೆನೂ ಇರಬಾರ್ದು ಹೆಚ್ಚಾಗಿ ಕೂಡ ಇರಬಾರ್ದು ಹೆಚ್ಚಾದರೆ ನೀವು ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಗೌಟಿ ಆರ್ ಜಾಯಿಂಟ್ಸಲ್ಲಿ ಹೋಗಿ ಅಕ್ಯುಮುಲೇಟ್ ಆದರೆ ಗೌಟಿ ಆರ್ಥ್ರೈಟಿಸ್ ಆಗುತ್ತೆ ಅದೇ ಬ್ಲಡ್ ಅಲ್ಲಿ ಅಕ್ಯುಮುಲೇಟ್ ಆದರೆ ಅದು ಹಾರ್ಟ್ ಅಟ್ಯಾಕ್ ಸಂಭವವನ್ನು ಮಾಡಿಕೊಟ್ಬಿಡತ್ತೆ ಹಾಗಾಗಿ ಆದಷ್ಟು ಈ ಯೂರಿಕ್ ಆ್ಯಸಿಡನ್ನು ಸಮ ಪ್ರಮಾಣದಲ್ಲಿ ಇಟ್ಕೊಂಡು ಲೋ ಪ್ಯೂರಿನ್ ಇರುವಂತಹ ಆಹಾರ ಪದಾರ್ಥಗಳಾದಂತಹ ಹಾಲು ಮೊಟ್ಟೆ ಪನ್ನೀರ್ ಮತ್ತು ಇಂತಹ ಆಹಾರ ಪದಾರ್ಥಗಳನ್ನು ಮಜ್ಜಿಗೆ ಮೊಸರು ಇಂತಹ ಎಲ್ಲ ಆಹಾರ ಪದಾರ್ಥಗಳನ್ನು ಸೇವನೆಯನ್ನು ಮಾಡಿಕೊಂಡು ಹೈ ಪ್ಯು ಪ್ಯೂರಿನ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಿಲ್ಲಿಸ್ಬಿಟ್ರೆ ಸಾಕು ಎಲ್ಲ ಪ್ರೋಟೀನನ್ನು ಸ್ಟಾಪ್ ಮಾಡಬೇಕು ಅಥವಾ ಯಾವ ಪ್ರೋಟೀನನ್ನೇ ಕನ್ಸ್ಯೂಮ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಹಾಗಾಗಿ ಈ ಎಲ್ಲ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿಕೊಂಡು ಯೂರಿಕ್ ಆ್ಯಸಿಡ್ ಎಕ್ಸ್ಕ್ರೀಷನ್ನಿಗೆ ಅಥವಾ ಯೂರಿಕ್ ಆಸಿಡನ್ನು ಮೂತ್ರದ ಮೂಲಕ ಹೊರಗೆ ಹಾಕೋದಕ್ಕೆ ಬೇಕಾಗಿರೋ ಸ್ಟೆಪ್ಸ್ಗಳನ್ನು ನಾನು ಈಗ ಏನು ಹೇಳಿದೆ ಅದನ್ನು ಫಾಲೋ ಮಾಡಿಕೊಂಡು ನೀವು ಮಾಡ್ತಾ ಹೋದರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಹಾರ್ಟ್ ಅಟ್ಯಾಕ್ ಆಗೋದನ್ನು ಕಡಿಮೆ ಮಾಡಬಹುದು ಅಸಿಮ್ಟಮ್ಯಾಟಿಕ್ ಆಗಿರೋ ಅಂತಹ ಯೂರಿಕ್ ಆ್ಯಸಿಡ್ ಏನಾದರೂ ಇದ್ದರೆ ಅದು ತುಂಬ ಡೇಂಜರಸ್ ನಮ್ಮ ಬಾಡಿಯಲ್ಲಿ ನಮಗೆ ಗೊತ್ತೇ ಆಗಿರೋದಿಲ್ಲ ನಾವು ಸುಮ್ಮನೆ ಏನೋ ಒಂದು ಆ ಕಾರಣ ಈ ಕಾರಣ ಅಂತ ಹೇಳ್ತಾ ಹೋಗ್ತೀವಿ ಆದರೆ ಅದು ಜಾಯಿಂಟ್ ಅಲ್ಲದೆ ಬ್ಲಡ್ ವೆಸಲ್ಸ್ ಅಲ್ಲಿ ಅಕ್ಯುಮುಲೇಟ್ ಆದರೆ ಅಸಿಮ್ಟಮ್ಯಾಟಿಕಲಿ ಅದು ಹೆಚ್ಚಾಗ್ತಾ ಹೋದ್ರೆ ಹಾರ್ಟ್ ಅಟ್ಯಾಕ್ ಗೆ ಒಂದು ಕಾರಣ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ಅದರ ಬಗ್ಗೆ ನಿಗಾ ವಹಿಸಬೇಕು ಆವಾಗವಾಗ ನಾವು ಚೆಕ್ ಮಾಡಿಕೊಳ್ತಾ ಇರಬೇಕು ಅದರ ಜೊತೆಗೆ ಈ ಆಹಾರ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಸೇವನೆಯನ್ನ ಮಾಡಬೇಕು ಅದ್ರ ಜೊತೆಗೆ ಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ನೀರನ್ನು ಕುಡಿಯೋದು ಕುಕುಮರ ಜ್ಯೂಸು ವಿಟಮಿನ್ ಸಿ ರಿಚ್ ಇರುವಂತಹ ಫ್ರೂಟ್ ಜ್ಯೂಸಸ್ಗಳನ್ನು ಸೇವನೆಯನ್ನ ಮಾಡೋದು ಅದರಿಂದಾಗಿ ಹೆಚ್ಚಿರುವಂತಹ ಯೂರಿಕ್ ಆಸಿಡ್ ಅನ್ನು ಹೊರಗೆ ಹಾಕೊಳ್ಳೋದು ಇವೆಲ್ಲವನ್ನ ಪಾಲನೆ ಮಾಡ್ತಾ ಹೋದಾಗ ನಮ್ಮಲ್ಲಿ ನಾವು ಯೂರಿಕ್ ಆಸಿಡ್ ಅನ್ನು ಕಡಿಮೆ ಮಾಡ್ಕೊಳ್ಬಹುದು ಅದರಿಂದಾಗಿ ಮಾರಣಾಂತಿಕವಾಗಿ ಬರುವಂತಹ ಹಾರ್ಟ್ ಅಟ್ಯಾಕ್ನಂತಹ ಕಾಯಿಲೆಯನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಇಂತಹ ವಿಡಿಯೋದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಗ್ನಗ್ತಾ ಇರಿ ಎಲ್ಲ ಆರೋಗ್ಯಪೂರ್ಣ ವಿಧಾನಗಳನ್ನ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಇದ್ದರೆ ಕೆಳಗಡೆ ನೀವು ಬರೋ ತಿಳಿಸಬಹುದು ನನಗೆ ನಮಸ್ಕಾರ